ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತು ಯಾದಗಿರಿ ಜಿಲ್ಲೆಯ ಕೆಂಭಾವಿ ಪಟ್ಟಣದಲ್ಲಿ ಬೃಹತ್ ರೈತರ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಜಿಲ್ಲೆಯ 20ಕ್ಕೂ ಹೆಚ್ಚು ರೈತರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶಹಪುರ ಮತಕ್ಷೇತ್ರದ ಹೆಸರಾಂತ ವೈದ್ಯ ಮತ್ತು ಬಿಜೆಪಿ ಪಕ್ಷದ ಹಿರಿಯ ಮುಖಂಡ ಡಾಕ್ಟರ್ ಸುಬೇದಾರ ಅವರು ಮಾತನಾಡಿದರು. ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ವಾಸುದೇವ ಮೇಟಿ ಮಾತನಾಡಿ, ರೈತರ ಬಗ್ಗೆ ಸಂಘಟನೆಗಿರುವ ಕಾಳಜಿ, ರೈತರಿಗಾಗಿ ಮಾಡುತ್ತಿರುವ ಹೋರಾಟಗಳ ಬಗ್ಗೆ ವಿವರಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆ ಹಾಗೂ ನೆರೆಯ ಜಿಲ್ಲೆಗಳಾದ ಕಲಬುರಗಿ, ರಾಯಚೂರು, ವಿಜಯಪುರ ಹಾಗೂ ಹಾವೇರಿ ರೈತ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಬಿರಸೂಲ್, ಎಂ ನದಾಫ್, ಜೆಕೆ ನ್ಯೂಸ್ ಕನ್ನಡ, ಸುರಪುರ. ಎಷ್ಟೊಂದ ಪ್ರಮಾಣದಲ್ಲಿ ಯಾರು ಖರೀದಿ ಮಾಡಬೇಕಂತ ಒಂದು ಲಿಮಿಟೇಷನ್ಸ್ ಇರಬೇಕು ಅಂತ ಒಂದು ಬೇಡಿಕೆ ಇದಾಗುತ್ತೆ. ನಿಜವಾಗಿಯೂ ಹಂಗೆ ಇದೆ. ಇವತ್ತು ಎಲ್ಲ ಕಡೆ ಇಂಡಸ್ಟ್ರಿ ಬರ್ತಾ ಇದ್ದ ರೈತರ ಹೊಲ 100 ಎಕರೆ, 400 ಎಕರೆ, 2,000 ಎಕರೆ ಬರೀ ಇಂಡಸ್ಟ್ರಿ ಹೋಗ್ತಾ ಇದೆ. ಹೀಗಾದ್ರೂ ರೈತರು ಹೆಂಗೆ ಬದುಕಲಿ ಸಾಧ್ಯ ಆಗ್ತದೆ? ಅವರಿಗೆಲ್ಲ ಸದ್ಯಕ್ಕೆ ರೊಕ್ಕ ಬಂತು ನಂಗೆ ಶಾಪದಾಗಲಿ ಕೆಂಬಾಗಲಿ ಮನೆ ಕಟ್ಟಿಕೊಂಡು ಉಳಿದು ಬಿಡ್ತೀವಿ ಅಂತಾರೆ. ಗೋಲ್ಡ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್ ಶರ್ಟಿಂಗ್, ಸಾರೀಸ್, ಡ್ರೆಸ್ ಮೆಟೀರಿಯಲ್, ಮದುವೆ ಸಮಾರಂಭಗಳ ಹಾಗೂ ಎಲ್ಲಾ ತರಹದ ಲೇಡೀಸ್ ಜೆಂಟ್ಸ್ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಆರ್ ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣದ ಎದುರುಗಡೆ, ಹುಮನಾಬಾದ.